ಕೋವಿಡ್ಗೆ ಬಲಿಯಾದ ಚಿಕ್ಕಾಡೆ ಜಿಲ್ಲಾ ಪಂಚಾಯತ್ ಸದಸ್ಯ ಸಾಮಿಲ್ ತಿಮ್ಮೇಗೌಡರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಂಡ್ಯ ಜಿಲ್ಲಾ ಪಾಂಡವಪುರ ಪಟ್ಟಣದ ಐದು ದೀಪದ ವೃತ್ತದಲ್ಲಿ ತಾಲೂಕು ಜೆಡಿಎಸ್ ವತಿಯಿಂದ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಿಮ್ಮೇಗೌಡರ ಭಾವಚಿತ್ರಕ್ಕೆ ಜೆಡಿಎಸ್ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡಿದರು. ದೀನದಲಿತರ ಬಗ್ಗೆ ಮೃತ ಜಿಲ್ಲಾ ಪಂಚಾಯತ್ ಸದಸ್ಯ ತಿಮ್ಮೇಗೌಡರ ಕಾರ್ಯ ಸಾಧನೆ ಬಗ್ಗೆ ಜೆಡಿಎಸ್ ಮುಖಂಡರು ಗುಣಗಾನ ಮಾಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ತಿಮ್ಮೇಗೌಡರವರ ಅಕಾಲಿಕ ಮರಣ ಇವತ್ತು ನಮ್ಮ ಪಕ್ಷಕ್ಕೆ, ಈ ನಾಡಿಗೆ, ಈ ಕ್ಷೇತ್ರಕ್ಕೆ, ಈ ಅವರು ನಂಬಿರ್ತಕ್ಕಂಥ ಜನತೆಗೆ ತುಂಬಲಾರದಂಥ ನಷ್ಟವನ್ನು ಉಂಟು ಮಾಡಿದೆ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಹಲವಾರು ಕಾಳಜಿಯನ್ನು ವಹಿಸಿಕೊಂಡು ಇವತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಾಗ್ಬೋದು, ತಾಲೂಕು ಆಫೀಸು, ಎ ಸಿ ಆಫೀಸ್ನಲ್ಲಾಗ್ಬೋದು, ಒಬ್ಬರು ವಯಸ್ಸಾದಂಥವ್ರು ಆಗಿದ್ದರೂ ಕೂಡ ಖುದ್ದಾಗಿ ನಿಂತು ಕೆಲಸ ಕಾರ್ಯಗಳನ್ನ ಮಾಡಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದರು. ನಿಜಕ್ಕೂ ಕೂಡ ಅವ್ರ ಕುಟುಂಬಕ್ಕೆ ದೇವರು ಆಯುರಾರೋಗ್ಯ ಕೊಟ್ಟು ಇವತ್ತೇನು ಸಂಕಷ್ಟದಲ್ಲಿ, ನೋವಿನಲ್ಲಿ ಬಳಲ್ತಾ ಇದೆಯೋ ದೇವರು ಅವ್ರಿಗೆ ಶಕ್ತಿ ನೀಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಪೂಜ್ಯ ಎಲ್ಲರ ಪರವಾಗಿ ನಾನು ಈ ವೇಳೆ ಜೆಡಿಎಸ್ ಅಧ್ಯಕ್ಷ ಹಿರೇಮರಳಿ ಧರ್ಮರಾಜು, ತಾಲೂಕು ಪಂಚಾಯತ್ ಸದಸ್ಯ ವಿಎಸ್ ನಿಂಗೇಗೌಡ, ಮುಖಂಡರಾದ ಶ್ಯಾದನಹಳ್ಳಿ ಚಲುವರಾಜು, ಆಲೆಮನೆ ಬಲರಾಮ್, ಹಿರೇಮರಳಿ ಚನ್ನೇಗೌಡ, ಕನಗನ ಮರಡಿ ನಾಗರಾಜು, ಸೆಣಬ ಚನ್ನಕೃಷ್ಣ, ಪಿಎಲ್ ಆದರ್ಶ ಹಾಗೂ ಇತರರಿದ್ದರು. ಬಡವರು ದೀನದಲ್ಲಿದ್ದರ ಬಾಳಿಗೆ ನವ ಚೈತನ್ಯವನ್ನು ತುಂಬಿ ಒಂದು ಅವರ ಬದುಕನ್ನು ಬಡವರ ಏಳ್ಗೆಗಾಗಿ ಮುಡುಪಾಗಿಟ್ಟು ನಮ್ಮ ನಿಮ್ಮೆಲ್ಲರ ಮಧ್ಯೆ ಯಾವಾಗಲೂ ಅಸಮ್ಮುಖಿಯಾಗಿ ಎಲ್ಲ ಕಾರ್ಯಗಳನ್ನು, ಸಾಮಾಜಿಕವಾದಂಥ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಂಥ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯರಾದ ಸನ್ಮಾನ್ಯ ಶ್ರೀ ತಿಮ್ಮೇಗೌಡರವರ ಅಕಾಲಿಕ ಮರಣ ನಮ್ಮ ತಾಲೂಕಿನ ಸಮಾಜದ ಎಲ್ಲ ವರ್ಗದವರಿಗೆ ತುಂಬಲಾರದ ನಷ್ಟ ಉಂಟಾಗಿದೆ. ಯಾಕೆ ಅಂತ ಅಂದರೆ ನಮ್ಮ ತಾಲೂಕು ಕೇಂದ್ರದ ಮುಖ್ಯ ಕಚೇರಿಯಲ್ಲಿದ್ದು ಸಾರ್ವಜನಿಕರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ, ನಮ್ಮ ಹಳ್ಳಿಗಾಡಿನ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಂಥ ತಿಮ್ಮೇಗೌಡರ ಸಾವು ನಮಗೆಲ್ಲರಿಗೂ ಒಂದು ಬರಸಿಡಿಲಿನಂತೆ ಎರಗಿದೆ ಅಂತ ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಕಾರ್ಯವೈಖರಿ, ಅವರ ಚಟುವಟಿಕೆಗಳು ಸದಾ ಬಡವರ ಒಂದು ಆಶೋತ್ತರವಾದ ಏಳ್ಗೆಗಾಗಿ ದುಡಿತಿದ್ದಂಥ ಸನ್ಮಾನ್ಯ ಶ್ರೀ ತಿಮ್ಮೇಗೌಡರವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಭಗವಂತ ನೆಮ್ಮದಿ, ಶಾಂತಿ ಎಲ್ಲವನ್ನೂ ಕರುಣಿಸಲಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕೇಳ್ತೇನೆ.